ಕೆಜಿಎಫ್ ಕಿಂಗ್ ದೊಡ್ಡ ಮಟ್ಟದಲ್ಲಿ ಈ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇದೇ ಮೊದಲ ಬಾರಿಗೆ ಇಷ್ಟೊಂದು ಅದ್ದೂರಿಯಾಗಿ ಹುಟ್ಟುಹಬ್ಬ ಆಚರಣೆ ಮಾಡಲಾಗಿದೆ. ಯಶ್ ಹುಟ್ಟುಹಬ್ಬದ ಪ್ರಮುಖ ಹೈಲೈಟ್ ಆಗಿದ್ದು ಕಟೌಟ್ ಹಾಗೂ ಕೇಕ್. 216 ಅಡಿ ಕಟೌಟ್ ಹಾಗೂ 5,000 ಕೆಜಿಯ ಕೇಕ್ ಮಾಡಬೇಕು ಅಂತ ಅಭಿಮಾನಿಗಳು ಗುರಿಯನ್ನು ಇಟ್ಕೊಂಡಿದ್ರು. ಅದಕ್ಕಾಗಿ ಅನೇಕ ದಿನಗಳಿಂದ ತಯಾರಿ ಕೂಡ ನಡೆದಿತ್ತು. ಎಷ್ಟೋ ಜನಗಳ ಶ್ರಮ ಈ ಕೇಕ್ ಹಾಗೂ ಕಟೌಟ್ ಹೊಂದಿದೆ. ಆದರೆ ಈ ಎರಡೂ ಕಾರ್ಯಗಳು ಅವರು ಅನ್ಕೊಂಡಿರೋ ಮಟ್ಟಿಗೆ ಆಗಿಲ್ಲ. ಆ ಪೈಕಿ ಕೇಕ್ ಕಾರ್ಯಕ್ರಮದ ವೇಳೆ ಯಶಸ್ವಿ ಆದರೆ ಕಟೌಟ್ ಮಾತ್ರ ಆ ಕಾರ್ಯಕ್ರಮದ ವೇಳೆ ಕೂಡ ನಿರಾಸೆ ಮೂಡಿಸ್ತು. ಮೊದಲಿಗೆ ಕಟೌಟ್ ಬಗ್ಗೆ ಹೇಳೋದಾದ್ರೆ, ಯಶ್ ಕಟೌಟ್ 216 ಅಡಿ ಮಾಡುವ ತಯಾರಿ ನಡೆದಿತ್ತು. ಮುಕ್ಕಾಲ್ ಭಾಗ ಕಟೌಟ್ ಅನ್ನು ನಿಲ್ಲಿಸಲಾಗಿತ್ತು. ಕಷ್ಟಪಟ್ಟು ಮುಖದ ಭಾಗ ಕೂಡ ಸೇರಿಸಿದ್ರು. ಆದರೆ ಅದು ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಲಿಲ್ಲ. ತುಂಬಾ ಎತ್ತರ, ತುಂಬಾ ಗಾಳಿ ಇದ್ದ ಕಾರಣ ಕಟೌಟ್ ಪೂರ್ಣವಾಗಿ ನಿಂತ ಕೆಲವೇ ಕ್ಷಣದಲ್ಲಿ ಅದರ ಮೇಲಿನ ಭಾಗ ಕೆಳಗೆ ಬಿತ್ತು. ಹೀಗಾಗಿ 216 ಅಡಿಯ ಕಟೌಟ್ ಕೇವಲ ಕೆಲವೇ ಕ್ಷಣಗಳು ಮಾತ್ರ ನಿಂತಿತ್ತು. ಎಲ್ಲಾ ಅಭಿಮಾನಿಗಳು ಅದನ್ನ ಕಣ್ ತುಂಬಿಕೊಳ್ಳೋದಕ್ಕೆ ಆಗಲಿಲ್ಲ. ಇನ್ನು ಕೇಕ್ ವಿಚಾರಕ್ಕೆ ಬರೋದಾದ್ರೆ, ಕೇಕ್ ಬಹಳನೇ ಯಶಸ್ವಿ ಆಯಿತು. ಈ 5,000 ಕೆಜಿಯ ಕೇಕ್ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿದೆ. ರಾಧಿಕಾ ಪಂಡಿತ್ ಜೊತೆಗೆ ಯಶ್ ಅವರು ಬಂದು ಮಧ್ಯರಾತ್ರಿ ಈ ಕೇಕನ್ನು ಕೂಡ ಕಟ್ ಮಾಡಿದ್ರು. ಆದರೆ ಈ ಕೇಕನ್ನು ಕಟ್ ಮಾಡಾದ್ಮೇಲೆ ಈ ಕೇಕ್ ಕತೆ ಏನಾಯಿತು ಅನ್ನೋದನ್ನು ಯಾರೂ ನೋಡಲೇ ಇಲ್ಲ. ಬಡೂರಿಗೆ, ಅಭಿಮಾನಿಗಳಿಗೆ, ಅನಾಥಾಶ್ರಮಗಳಿಗೆ ತಕ್ಕಮಟ್ಟಿಗೆ ಕೇಕನ್ನು ಹಂಚಿದ್ರು ಕೂಡ ಅಲ್ಲಿ ತುಂಬಾ ಕೇಕ್ ವೇಸ್ಟ್ ಆಯಿತು. ಅಭಿಮಾನಿಗಳು ಯಶ್ ಮೇಲಿರೋ ಅಭಿಮಾನಕ್ಕೆ ಇದನ್ನೇನೋ ಮಾಡಿದ್ರು. ಆದರೆ ಈ ಥರ ಕೇಕನ್ನು ವೇಸ್ಟ್ ಮಾಡಬೇಕಾ ಅಂತ ಬಹಳ ಜನ ಬೇಸರ ಮಾಡಿಕೊಂಡಿದ್ದು ಹೌದು.